ನಮಸ್ಕಾರ ಸ್ನೇಹಿತರೆ, ನಾನು ದೇವರಾಜ್. ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮೊದಲಿಂದಾಗಿ ನೀವು ವಿಡಿಯೋವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ಸೆಲೆಕ್ಷನ್ ತುಂಬನೇ ಉತ್ತಮವಾಗಿದೆ, ಅದಕ್ಕಾಗಿ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜೊತೆಗೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಸ್ನೇಹಿತರೆ, ನಾವು ಮಾಡುವಂಥ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ದೊಡ್ಡ ಸಹಕಾರ, ಒಂದು ಲೈಕ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹನಿ ಮಿಷನ್ ಅನ್ನುವಂಥ ಒಂದು ಪ್ರಾಜೆಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಕಡಿಮೆ ಹೂಡಿಕೆಯಿಂದ ಹೆಚ್ಚು ಲಾಭವನ್ನು ಗಳಿಸಬಹುದು. ಇದು ಒಂದು ಬಿಸ್ನೆಸ್. ಸ್ನೇಹಿತರೆ, ಬಿಸ್ನೆಸ್ ಅಂದ ತಕ್ಷಣ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದನ್ನು ದೇಶದ ರೈತರು ಸಹ ಮಾಡಬಹುದು, ಹಾಗೆ ನಿರುದ್ಯೋಗ ಯುವಕರು ಸಹ ಮಾಡಬಹುದು. ಸ್ನೇಹಿತರೆ, ಹನಿ ಮಿಷನ್ ಅಂದರೆ ಇದು ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆ ಆರಂಭಿಸಿರುವಂಥ ಒಂದು ಉಪಕ್ರಮವಾಗಿದೆ. ಇದರ ಮೂಲಕ ಹಣ ಸಂಪಾದಿಸಲು ಬಯಸುವ ರೈತರು ಹಾಗೆ ದೇಶದ ನಿರುದ್ಯೋಗ ಯುವಕರು ತಮ್ಮ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿ ದೊಡ್ಡ ಪ್ರಮಾಣದ ಆದಾಯವನ್ನು ಪಡೆಯಬಹುದು. ಈ ಮಿಷನ್ ಅಡಿಯಲ್ಲಿ ಜನರು ಜೇನು ಸಾಕಾಣಿಕೆ ಮಾಡುವ ಮೂಲಕ ಹೆಚ್ಚು ಲಾಭವನ್ನು ಪಡೆಯಬಹುದು. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಈ ಒಂದು ಉದ್ಯಮದಲ್ಲಿ ಜೇನು ತೆಗೆಯುವಾಗ ಜೇನು ನೊಣಗಳು ಸಹ ಸಾವನ್ನಪ್ಪುವುದಿಲ್ಲ, ಏಕೆಂದರೆ ಅಂತಹ ವಿನೂತನ ತಂತ್ರಜ್ಞಾನ ರೂಢಿಯಲ್ಲಿದೆ. ಹಾಗೆ ಇದರಲ್ಲಿ ಮೇನ ಮತ್ತು ಪರಾಗವನ್ನು ಸಹ ತಯಾರಿಸಬಹುದು. ಈ ಉದ್ಯಮಕ್ಕೆ ಹೆಚ್ಚು ಬೇಡಿಕೆ ಇದೆ. ಹಾಗಾದರೆ ಈ ಒಂದು ಉದ್ಯಮಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅಂದರೆ, ಈ ಒಂದು ಯೋಜನೆಯಡಿ ನೀವೇನಾದರೂ ಸಂಸ್ಕರಣಕ ಘಟಕವನ್ನು ಸ್ಥಾಪಿಸಲು ಬಯಸಿದರೆ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆ ಶೇಕಡ 65% ಸಾಲ ಸೌಲಭ್ಯವನ್ನು ನೀಡುತ್ತದೆ. ಜೊತೆಗೆ 25% ಸಬ್ಸಿಡಿಯನ್ನು ಸಹ ನೀಡುತ್ತದೆ. ಅಂದರೆ ನಿಮ್ಮ ಮೂಲ ಹೂಡಿಕೆ ಕೇವಲ 10% ಮಾತ್ರ ಇರಲಿದೆ. ಸಿಗಲಿದೆ ನಿಮಗೆ 16 ಲಕ್ಷ ರು ಸಾಲ ಸೌಲಭ್ಯ. KVIC ಪ್ರಕಾರ ಒಂದು ವೇಳೆ ನೀವು ವಾರ್ಷಿಕವಾಗಿ 20,000 kg ಜೇನುತುಪ್ಪ ಸಂಸ್ಕರಿಸುವ ಘಟಕವನ್ನು ಸ್ಥಾಪಿಸಲು ಬಯಸಿದರೆ ಅದಕ್ಕಾಗಿ 24.5 ಲಕ್ಷ ರು ವೆಚ್ಚ ತಗುಲುತ್ತದೆ. ಇದಕ್ಕಾಗಿ ನಿಮಗೆ ಆಯೋಗ 16 ಲಕ್ಷ ರು ಸಾಲ ಸೌಲಭ್ಯವನ್ನು ನೀಡಿ 6.1 ಲಕ್ಷ ರು ಮಾರ್ಜಿನಲ್ ಮನಿ ರೂಪದಲ್ಲಿ ನೀಡುತ್ತದೆ. ನೀವು ನಿಮ್ಮ ವತಿಯಿಂದ ಕೇವಲ 2.35 ಲಕ್ಷ ರು ಮಾತ್ರ ಹೂಡಿಕೆ ಮಾಡಬಹುದು ಎನ್ನುವುದು ಒಂದು ಪ್ಲಸ್ ಪಾಯಿಂಟ್. ಇದಕ್ಕೆ ನಾನು ಹೂಡಿಕೆ ಕಡಿಮೆ ಅಂತ ಹೇಳಿದೆ. ಸ್ನೇಹಿತರೆ, ಈ ಒಂದು ಯೋಜನೆಯಲ್ಲಿ ಎಷ್ಟು ಹೂಡಿಕೆ ಇದೆ ಅಂತ ನಿಮಗೆ ಗೊತ್ತಾಗಿದೆ. ಸೊ ಈ ಒಂದು ಬಿಸ್ನೆಸ್ಸಿಂದ, ಜೇನುತುಪ್ಪ ಸಂಸ್ಕರಿಸುವಂಥ ಒಂದು ಈ ಬಿಸ್ನೆಸ್ಸಿಂದ ನಿಮಗೆ ಹೆಚ್ಚು ಲಾಭ ಇದೆ. ಸೊ ಯಾಕಪ್ಪ ಅಂದರೆ ಜೇನಿಗೆ ಎಷ್ಟು ಬೇಡಿಕೆ ಇದೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವರ್ಷಕ್ಕೆ 1 ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡುವಂಥ ಅವಕಾಶ. ಈ ಕುರಿತು ಹೇಳಿಕೆ ನೀಡಿರುವಂಥ KVIC, ಒಂದು ವೇಳೆ ನೀವು ವಾರ್ಷಿಕವಾಗಿ 20 kg ಜೇನುತುಪ್ಪ ಉತ್ಪಾದಿಸಿದರೆ ಮತ್ತು ಅದರಲ್ಲಿ ಶೇಕಡ 4% ವರ್ಕಿಂಗ್ ಲೆಸ್ ಅಂತ ಪರಿಗಣಿಸ್ತಾರೆ. ಸೊ 250 ರೂಪಾಯಿ ಪ್ರತಿ ಕೆಜಿಗೆ ಲೆಕ್ಕದಲ್ಲಿ ನಿಮಗೆ ವಾರ್ಷಿಕವಾಗಿ 48 ಲಕ್ಷ ರೂಪಾಯಿಯನ್ನು ಸಂಪಾದಿಸಬಹುದು ಅಂತ ತಿಳಿಸಿದ್ದಾರೆ. ಇದರಲ್ಲಿ ನಿಮ್ಮ ಎಲ್ಲ ಖರ್ಚುಗಳನ್ನು ಹೊರತುಪಡಿಸಿದರೆ 34.5 ಲಕ್ಷ ಖರ್ಚು ಅಂತ ಇದೆ. ಸೊ ವಾರ್ಷಿಕವಾಗಿ ನಿಮಗೆ 13.85 ಲಕ್ಷ ನಿವ್ವಳ ಆದಾಯ ಬರಲಿದೆ. ಇದರ ಅರ್ಥ ನೀವು ಮಾಸಿಕ 1 ಲಕ್ಷಕ್ಕೂ ಅಧಿಕ ಹಣವನ್ನು ಸಂಪಾದಿಸಬಹುದು ಅಂತ KVIC ಹೇಳಿದೆ. ಸ್ನೇಹಿತರೆ, ಇದರಲ್ಲಿ ಹಲವಾರು ರೈತರಾಗಿರ್ಬೋದು, ಯುವಕರಾಗಿರ್ಬೋದು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಬಿಸ್ನೆಸ್ ತುಂಬಾ ಮುಂದುವರಿಯುತ್ತಿದೆ. ಜೇನಿಗೆ ಎಷ್ಟು ಬೇಡಿಕೆ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಅದರಿಂದ ಈ ಬಿಸ್ನೆಸ್ ತುಂಬಾ ಹೆಲ್ಪ್ಫುಲ್ ಇದೆ. ಏನಾದರೂ ಲಾಕ್ಡೌನ್ ನಂತರ ನಾವೇನಾದರೂ ಜಾಬನ್ನು ಬಿಡ್ತಿದ್ದೀವಿ, ಹೊಸ ಬಿಸ್ನೆಸ್ಸನ್ನು ಮಾಡಬೇಕು, ಸರ್ಕಾರ ನಮಗೆ ಸಹಾಯ ಮಾಡಬೇಕು ಅನ್ನೋರಿಗೆ ಈ ಒಂದು ಯೋಜನೆ ತುಂಬಾ ಉಪಯೋಗ ಅಂತಲೂ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸರ್ಕಾರದ ಮಾಹಿತಿಯನ್ನು ಜೊತೆಗೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ. ನಾನು ದೇವರಾಜ್. ಬಾಯ್ ಬಾಯ್.